ಆರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರಲ್ಲಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಳಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಚೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಶ್ರೀ ತುಳಸಿಯ ಮಹಿಮೆಯನ್ನು ಕೇಳ್ತಾ ಇದ್ದೇವೆ. ಪರಮಾತ್ಮನಿಗೆ ತುಳಸಿಯ ಮೇಲೆ ಬಹಳಷ್ಟು ಪ್ರೀತಿ. ಅವಳಲ್ಲಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಇದೆ. ನಿನ್ನೆ ಕೇಳಿದೆ, ಈ ತುಳಸಿ ಗಿಡದ ಮಂಜರಿಯಾಗಲಿ, ದಳವಾಗಲಿ, ಎಲೆಯಾಗಲಿ, ನಿರ್ಮಾಲ್ಯವಾಗಲಿ, ಕಾಷ್ಠವಾಗಲಿ, ಮೃತ್ತಿಕೆ ಆಗಲಿ, ಕೊನೆಗೆ ತುಳಸಿ ತುಳಸಿ ಅಂದರೂ ಸಾಕು, ಪರಮಾತ್ಮ ಸಂತೋಷ ಆಗ್ತಾನೆ. ಆದ್ದರಿಂದ ಅತ್ಯಂತ ಶ್ರೇಷ್ಠವಾಗಿರುವಂತಹ ವೈಷ್ಣವ ವೃಕ್ಷ ಇದು. ಮತ್ತೆ ಹೇಳ್ತಾ ಇದ್ದಾರೆ, ಇವಳು ತುಳಸಿ ಪರಮಾತ್ಮನ ಪಾದ ಸೇವಕಿ ಆಗಿದ್ದಾಳೆ. ಅವಳೇನು ಮಾಡ್ತಾಳಂದರೆ, ನಾವು ಮಾಡಿದ ಅಥವಾ ಮಾಡುವ ಅಪರಾಧಗಳಿಗೆ ಲೆಕ್ಕ ಇಲ್ಲ. ಬೇಕಾಷ್ಟು ನಾವು ಅಪರಾಧಗಳು ಮಾಡ್ತೇವೆ, ಕ್ಷಣ ಕ್ಷಣಕ್ಕೆ ಅನಂತ ಅಪರಾಧಗಳು ಮಾಡ್ತೇವೆ. ಆ ಅಪರಾಧಗಳಿಗೆ ತಕ್ಕವಾಗಿರುವಂಥ ದುಃಖವನ್ನು ನಾವು ಅನುಭವಿಸ್ಲಿಕ್ಕೆ ಸಿದ್ಧವಾಗಿದೆ. ಭಾಗವತದಲ್ಲಿ ಬಂದಿದೆ ಇದು, ಮೂರನೇ ಸ್ಕಂದದಲ್ಲಿ. ಅನುಭವಿಸಲು ನಾವು ಸಿದ್ಧರಾಗಿದ್ದೇವೆ ಪರಮಾತ್ಮ. ನರಕಾದಿಗಳಲ್ಲಿಯೂ ವಾಸ ಮಾಡ್ತೇವೆ, ಆದರೆ ನನ್ನ ಮನಸ್ಸು, ನಮ್ಮೆಲ್ಲರ ಮನಸ್ಸು ಭ್ರಮರದಂತೆ, ದುಂಬಿ ಹುಳದಂತೆ ನಿನ್ನ ಪಾದಕಮಲದಲ್ಲಿ ಆಸಕ್ತವಾಗಿರುವ ಇದು ನೋಡಿ ಭಾಗವತದಲ್ಲಿ ಬಂದಿರೋದು. ನಮ್ಮ ಮಾತುಗಳು ನಿನ್ನಂಗ್ರಿಗಳಲ್ಲಿಯೇ ತುಳಸಿಯಂತೆ ಆಸಕ್ತವಾಗಿರಬೇಕು ಅಂತ ಹೇಳ್ತಾರೆ. ಪರಮಾತ್ಮನ ಪಾದದಲ್ಲೇ ಯಾವಾಗಲೂ ತುಳಸಿ ಇರ್ತಾವಲ್ಲ, ಹಾಗೆ ನಮ್ಮ ಮಾತುಗಳು ಯಾವಾಗಲೂ ಪರಮಾತ್ಮನ ಪಾದಗಳಲ್ಲಿ ಆಸಕ್ತವಾಗಿರಬೇಕು. ನಿನ್ನ ಗುಣಗಳಿಂದ ನಮ್ಮ ಕಿವಿ ತುಂಬಬೇಕಪ್ಪ. ಇದೊಂದಿದ್ದರೆ ಯಾವ ಲೋಕದಲ್ಲಾದರೂ ಇಡು ನಮ್ಮನ್ನು, ಯಾವ ಯೋನಿಯಲ್ಲಾರಿದ್ರೂ ನಮಗೆ ಅಂಜಿಕೆ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ತುಳಸಿಗೆ ಶ್ರೀ ಜಗನ್ನಾಥದಾಸರು ಹೇಳ್ತಾರೆ, ಶ್ರೀ ತರುಣಿ ವಲ್ಲಭನ ಪ್ರೀತಿ ವಿಷಯಳೇ ನಿನ್ನ ನಾ ತುತಿಸಿ ಕೈಯ ಮುಗಿವೆನು, ಮುಗಿವೆ ಎಣ್ಣೆಯ ಮಹಾಪಾತಕವ ಕಳೆದು ಪೊರೆಯಮ್ಮ. ಅಮ್ಮ ತಾಯಿ ತುಳಸಿದೇವಿ ಮಹಾಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದಳು ನೀನು. ನಿನಗೆ ನಾನು ಸ್ತೋತ್ರ ಮಾಡಿ ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ನನ್ನ ಅನಂತ ಅನಂತ ಪಾತಕಗಳೇನಿವೆ ಅವನ್ನೆಲ್ಲ ನಿವಾರಣೆ ಮಾಡಮ್ಮ ಅಂತ ಹೇಳಿ ಹೇಳ್ತಾ ಇದ್ದೆ. ತುಳಸಿ ಸೌಭಾಗ್ಯವನ್ನು ಪಾಲಿಸುವವಳು. ಆ ಸೌಭಾಗ್ಯವನ್ನು ತುಳಸಿದೇವಿಗೆ ಪಾಲಿಸಿದವಳು ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿ ಜೊತೆಗೆ ಪರಮಾತ್ಮ ಸರ್ವ ಪದಾರ್ಥಗಳನ್ನು ಸ್ವೀಕರಿಸ್ತಾನೆ. ಹೀಗಾಗಿ ಮಹಾಲಕ್ಷ್ಮೀ ದೇವಿ ಆ ತುಳಸಿಯಲ್ಲಿದ್ದು ಅವಳಿಗೆ ಆ ಮಹಿಮೆಯನ್ನು ತಂದುಕೊಟ್ಟಿದ್ದಾರೆ. ಸೌಭಾಗ್ಯ ದೇವತೆಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯಿಂದಲೇ ತುಳಸಿಗೆ ಈ ಭಾಗ್ಯ ಪ್ರಾಪ್ತವಾಗಿದೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಹೇಳ್ತಾ ಇದ್ದಾರೆ, ತುಳಸಿಗಿಂತಲೂ ಮಹಾಲಕ್ಷ್ಮೀ ದೇವಿ ಅತ್ಯಂತ 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 ಅತ್ಯುತ್ತಮಳಾಗಿದ್ದಾಳೆ. ಆ ದೇವರು ಒಪ್ಪಿದಂತಹ ತುಳಸಿಯನ್ನು ಮಹಾಲಕ್ಷ್ಮೀ ದೇವಿ, ಆ ತುಳಸಿಯ ಮಹಿಮೆಯನ್ನು ಪ್ರಚಾರ ಮಾಡುವುದಕ್ಕಾಗಿ ಸ್ಪರ್ಧೆಯ ನಟನೆಯನ್ನು ಮಾಡ್ತಾಳಂತೆ. ಭಾಗವತದಲ್ಲಿ ಹೇಳ್ತಾರೆ, ಎಂಬೈ ವಿಭೂತಿ ರೂಪ ಹೇಳ್ತಾ ಇದ್ದಾರೆ, ಬ್ರಹ್ಮಾದಿ ಮಾನುಷಾಂತರೆಲ್ಲರೂ ರಮಾದೇವಿಯ ಪಾದರೇಣುವನ್ನು ಶಿರಸ ಧರಿಸ್ತಾರೆ. ಅವಳಿಗೆ ತನ್ನ ಹೃದಯದಲ್ಲಿಯೇ ಪರಮಾತ್ಮ ತನ್ನ ಸ್ಥಾನವನ್ನು ಕೊಟ್ಟಿ, ದೇವರ ಸ್ಥಾನವನ್ನು ಕೊಟ್ಟಿದ್ದಾನೆ ಅವಳಿಗೆ. ಯಾರೂ ಪಡೆಯಲಾಗದ ಸ್ಥಾನಮಾನಗಳು ಮಹಾಲಕ್ಷ್ಮಿಗೆ ಸಿಕ್ಕಿದೆ. ದೇವರ ಪಾದ ಪದ್ಮದಲ್ಲಿ ತುಳಸಿಗೆ ಸ್ಥಾನವಾಗಿದೆ. ಭಗವದ್ಭಕ್ತರು ಅರ್ಪಿಸಿದಂತಹ ತುಳಸಿಯನ್ನು ಪಾದದ್ವಂದ್ವಗಳಲ್ಲಿ ನಿರಂತರ ಪರಮಾತ್ಮನ ಪಾದದ್ವಂದ್ವಗಳು ಎರಡೂ ಪಾದಗಳಲ್ಲಿ ಶೋಭಿಸ್ತಾ ಇರುತ್ತೆ. ಆ ಸ್ಥಾನವು ಬಹಳ ದೊಡ್ಡದೇ. ಆ ಪಾದದ್ವಂದ್ವಗಳು ನನ್ನದಾಗಬೇಕು ಅಂಥೇಳಿ ಹೇಗಿದೆ ಅಂತಂದರೆ,
ತುಳಸಿಯ ಜೊತೆ ಮಹಾಲಕ್ಷ್ಮೀ ದೇವಿ ಸ್ಪರ್ಧೆ ಮಾಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಮಹಾಲಕ್ಷ್ಮೀ ದೇವಿಯೇ ಇದ್ದಾಳೆ ಅಲ್ಲಿ ಕೊಟ್ಟಿದ್ದ ಹಾಗೆ ಅನಿಸ್ತಾ ಇದೆ ಅಂತ ಉತ್ಪ್ರೇಕ್ಷೆ ರೂಪದಿಂದ ಹೇಳಿದಾರಷ್ಟೇ. ಮತ್ತೆ ಹೇಳ್ತಾರೆ ತುಳಸಿ ಇದು ನಿನ್ನೆ ಹೇಳಿದನಿದು ವೈಷ್ಣವ ವೃಕ್ಷ, ಎಲ್ಲ ದೇವತೆಗಳು ತುಳಸಿಯಲ್ಲಿ ಆಶ್ರಯ ಮಾಡಿಕೊಂಡಿದ್ದಾರೆ. ಯಾವ ಪ್ರದೇಶದಲ್ಲಿ ತುಳಸಿ ವೃಕ್ಷ ಇದೆ ಅಲ್ಲಿ ಬ್ರಹ್ಮ ವಿಷ್ಣು ರುದ್ರಾದಿ ದೇವತೆಗಳೆಲ್ಲರೂ ಇದ್ದಾರೆ ಅಂತ ಹೇಳ್ತಾರೆ. ತುಳಸಿ ಎಲೆಯ ಮಧ್ಯಭಾಗದಲ್ಲಿ ಬ್ರಹ್ಮ ರುದ್ರ ದೇವರಿಗೆ ನಿಯಾಮಕನಾಗಿರುವಂತಹ ಪರಮಾತ್ಮ ಇದ್ದಾನೆ. ಮೇಲ್ಭಾಗದಲ್ಲಿ ಪತ್ರದ ಮೇಲ್ಭಾಗದಲ್ಲಿ ಎಲೆಯ ಮೇಲ್ಭಾಗದಲ್ಲಿ ಬ್ರಹ್ಮದೇವರು, ಪತ್ರದ ತೊಟ್ಟಿನಲ್ಲಿ ರುದ್ರದೇವರು ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಮಹಾಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಗಾಯತ್ರಿ ದೇವಿ, ಉಮಾದೇವಿ, ಶಚಿ, ಉಳಿದ ಎಲ್ಲ ದೇವತೆಗಳ ಪತ್ನಿಯರು ತುಳಸಿಯ ಪುಷ್ಪದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟದೇವತೆಗಳು, ದಿಗ್ದೇವತೆಗಳು ಇಂದ್ರ, ಅಗ್ನಿ, ಯಮ, ನಿರೃತಿ, ವರುಣ, ವಾಯು, ಕುಬೇರ, ರುದ್ರ ಇತ್ಯಾದಿ ಎಲ್ಲ ದೇವತೆಗಳು ಆ ತುಳಸಿ ಕೊಂಬೆಯಲ್ಲಿದ್ದಾರೆ, ಟೊಂಗೆಯಲ್ಲಿದ್ದಾರೆ. ನವಗ್ರಹ ದೇವತೆಗಳು, ಆದಿತ್ಯಾದಿ ನವಗ್ರಹ ದೇವತೆಗಳು, ವಿಶ್ವೇ ದೇವತೆಗಳು, ಅಷ್ಟವಸುಗಳು, 14 ಮನುಗಳು, ದೇವರ್ಷಿಗಳು, ವಿದ್ಯಾಧರರು, ಗಂಧರ್ವರು, ಸಿದ್ಧರರು, ಅಪ್ಸರಾಸ್ತ್ರೀಯರು ಎಲ್ಲರೂ ತುಳಸಿ ವೃಕ್ಷದ ಎಲೆಯನ್ನು ಆಶ್ರಯಿಸಿಕೊಂಡು ಯಾವಾಗಲೂ ಇರ್ತಾರೆ. ಹೀಗಾಗಿ ತುಳಸಿಯ ಸೇವೆಯಿಂದ ಗ್ರಹಪೀಡೆಯು ಹೊರಟೋಗುತ್ತೆ. ಎನ್ಮೂಲೆ ಸರ್ವತೀರ್ಥಾನಿ, ಎನ್ಮಧ್ಯೆ ಸರ್ವದೇವತಾಃ, ಯದಗ್ರೇ ಸರ್ವವೇದಾಶ್ಚ, ತುಳಸೇ ತ್ವಾಂ ನಮಾಮ್ಯಹಂ. ತುಳಸಿ ವೃಕ್ಷದ ಮೂಲಭಾಗದಲ್ಲಿ ಎಲ್ಲ ತೀರ್ಥಗಳಿವೆ ಅಂತೆ. ಮಧ್ಯಭಾಗದಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಮೇಲ್ಭಾಗದಲ್ಲಿ ವೇದಗಳು ಸನ್ನಿಹಿತವಾಗಿದೆ. ಇಂತಹ ತುಳಸಿಯನ್ನು ನಾನು ಯಾವಾಗಲೂ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತೇನೆ. ಪ್ರತಿನಿತ್ಯ ಎಲ್ಲ ದೇವತೆಗಳಿಗೆ ನಮಸ್ಕರಿಸಬೇಕು. ಗಂಗಾದಿ ಸರ್ವತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ಆ ನದಿಗಳ ಹೆಸರನ್ನು ಹೇಳಬೇಕು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದು ಸಾಧ್ಯವಾಗದೇ ಇದ್ದರೆ ಇದನ್ನಾದರೂ ಇಷ್ಟು ಹೇಳಿ. ತುಳಸಿಯಲ್ಲಿ ಎಲ್ಲ ದೇವತೆಗಳಿದ್ದಾರೆ, ಎಲ್ಲ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ. ಆಮೇಲೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ತುಳಸಿ ದೇವಿಗೆ ನಮಸ್ಕಾರ ಮಾಡುವುದರಿಂದ, ಆ ಮೃತ್ತಿಕಾ ಜಲವನ್ನು ಪ್ರೋಕ್ಷಣೆ ಮಾಡುವುದರಿಂದ, ತೀರ್ಥಗಳ ಸ್ನಾನ ಮಾಡಿದಂತೆ ಆಗುತ್ತದೆ. ಆದ್ದರಿಂದ ಭಾವಶುದ್ಧರಾಗಿ ಶುದ್ಧ ಮನಸ್ಸಿನಿಂದ ಆ ತುಳಸಿಯನ್ನು ಸೇವೆ ಮಾಡಿರಿ ಅಂತ ಹೇಳ್ತಾರೆ. ತುಳಸಿ ಮೃತ್ತಿಕಾ ಸ್ನಾನದ ಬಗ್ಗೆ ಹೇಳ್ತಾ ಇದ್ದಾರೆ. ತನ್ಮೂಲ ಮೃತ್ತಿಕಾಂಚಾಂಗೇ ಕೃತ್ವಾ ಸ್ನಾತಿ ದಿನೇ ದಿನೇ ದಶಾಶ್ವಮೇಧಾವಭೃತ ಸ್ನಾನಜಲಂ ಸ್ನಾನಜಲಂ ಲಭತೆ ಸ್ನಾನಜಂ ಲಭತೆ ಫಲಂ. ಮೃತ್ತಿಕೆಯನ್ನು ಪ್ರಾತಃ ಕಾಲದಲ್ಲಿ ಗಂಡಸರು ಊರ್ಧ್ವ ಪುಂಡ್ರಕ್ಕಾಗಿ ಉಪಯೋಗಿಸಬೇಕು. ಇದಲ್ಲದೆ ತುಳಸಿ ಇಲ್ಲದಿರುವಾಗ ಮೃತ್ತಿಕೆಯನ್ನು ದೇವರ ಅರ್ಚನೆಗಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಸ್ನಾನ ಮಾಡುವಾಗ ತುಳಸಿ ಮೃತ್ತಿಕೆಯನ್ನು ಅಂಗಾಂಗಗಳಲ್ಲಿ ಧರಿಸಬೇಕು. ಹೀಗೆ ಮಾಡುವುದರಿಂದ 10 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತೆ. 10 ಅಶ್ವಮೇಧ ಯಾಗಗಳ ಅವಭೃತ ಸ್ನಾನದಿಂದ ಬರುವಂತಹ ಪುಣ್ಯ ಬರುತ್ತೆ. ಆದ್ದರಿಂದ ಈ ರೀತಿಯಾಗಿ ಮಾಡಿರಿ ಅಂತ ಹೇಳ್ತಾರೆ. ತುಳಸಿಯ ನೀರಿನ ನೀರು ಏನಿದೆ, ಜಲದಿಂದ ಬರುವಂತಹ ನೀರು, ಅದು ಗಂಗೆಗೆ ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ. ತುಳಸಿ ದಲ ಸಮ್ಮಿಶ್ರಂ ತೋಯಂ ಗಂಗಾಸಮಂ ವಿದುಃ ಯೋ ವಹೇ ಶಿರಸಾ ನಿತ್ಯಂ ಧೃತಾ ಭವತಿ ಜಾಹ್ನವಿ. ತುಳಸಿ ದಳದಿಂದ ಯುಕ್ತವಾಗಿರುವ ನೀರು ಗಂಗೆಗೆ ಸಮಾನವಾಗಿದೆ ಹೀಗೆಂದು ಎಲ್ಲ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಯಾರು ತುಳಸಿದಲ್ಲಿಯ ದಳದಲ್ಲಿಯ ಜಲವನ್ನು ತಲೆಯ ಮೇಲೆ ಧರಿಸಿಕೊಳ್ತಾರೆಯೋ ಅವರು ಗಂಗೆಯನ್ನೇ ಧರಿಸಿದಂತಾಗ್ತದೆ. ಗಂಗಾಧಾರಣೆಯಿಂದ ಬರುವಂತಹ ಪುಣ್ಯ ತುಳಸಿಯ ಜಲದ ಧಾರಣೆಯಿಂದ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಾಲದಲ್ಲಿ ಎಲ್ಲ ತೀರ್ಥಗಳಿಗೆ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಸಕಲ ತೀರ್ಥ ಸ್ನಾನವಂತೂ ಅಸಾಧ್ಯವೇ ಸರಿ. ಆದರೆ ಆ ಸಕಲ ತೀರ್ಥಗಳ ಸ್ನಾನದ ಪುಣ್ಯಫಲ ದೊರೆಸಿಕೊಳ್ಳುವಂತಹ ಉಪಾಯವನ್ನು ಪದ್ಮಪುರಾಣ ಹೇಳ್ತಾ ಇದೆ. ತುಳಸೀದಳ ಸಮ್ಮಿಶ್ರಂ ಯಸ್ತೋಯಂ ಶಿರಸಾವಹೇತ್ ಸರ್ವತೀರ್ಥಾಭಿಷೇಕಸ್ತು ತೇನ ಪ್ರಾಪ್ತೋನ ಸಂಶಯ. ತುಳಸೀದಳದಲ್ಲಿಯ ಜಲವನ್ನು ಶಿರಸ ಧರಿಸಿದರೆ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬರುತ್ತಂತೆ. ಈ ಜಲಕ್ಕೆ
ಇಂತಹ ಮಹಿಮೆ ಇದೆಯೋ ಇಲ್ಲೋ ಅಂತ ತಿಳ್ಕೊಬೇಡ್ರಿ ಖಾಲಿ ಜಲಕ್ಕೆ. ಆದರೆ ತುಳಸಿ ದಳದಿಂದ ಕೂಡಿದಂತಹ ಜಲಕ್ಕೆ ಈ ಅದ್ಭುತವಾದ ಮಹಿಮೆ ಇದೆ. ಮಾಘ ಮಾಸದಲ್ಲಿ ಸೂರ್ಯೋದಯಕ್ಕೆ ಪೂರ್ವಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು ಅಂತಿದೆ. ಆಗ ಅರ್ಧೋದಯ ಯೋಗ ಪ್ರಾರಂಭ ಬಂದಾಗ ಪ್ರಾಪ್ತವಾದಾಗ ಮಾಘ ಮಾಸದಲ್ಲಿ ತುಳಸಿ ಮೃತ್ತಿಕೆಯಿಂದ ಸ್ನಾನ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಹೇಳ್ತಾ ಇದ್ರೆ ಕುಲತ್ರಯ ಉದ್ಧಾರ ಆಗುತ್ತೆ ಅಂತ. ವೈಷ್ಣವನಾಗಿ ಮತ್ತೆ ಮತ್ತೆ ಜನ್ಮವನ್ನು ಪಡಿತಾನಂತೆ. ಕೊನೆಗೆ ವಿಷ್ಣು ಲೋಕದಲ್ಲಿಯೂ ಸುಖವಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅರ್ಧೋದಯ ಮಾಘಮಾಸೆ ಆ ಶ್ಲೋಕದ ಮುಂದೆ ನೋಡ್ರಿ, ಸ್ನಾಯಾತ್ ಮೂಲ ಪಾಂಸುಭಿ ಕುಲತ್ರಯಂ ಸಮುದ್ಧಾರ್ಯ ವಿಷ್ಣು ಲೋಕೇ ಮಹೀಯತೆ. ಪೌಷಮಾಸ ಮಾಘಮಾಸ ಅಮಾವಾಸ್ಯ ದಿನ ರವಿವಾರ ಶ್ರವಣ ನಕ್ಷತ್ರ ವ್ಯತಿಪಾತ ಯೋಗ ಇವುಗಳ ಸಮ್ಮಿಲನವೇ ಅರ್ಧಯೋಗ ಅಂತ ಅನಿಸ್ಕೊಳತ್ತೆ. ಈ ಯೋಗ ಅರ್ಧಯೋಗ ಅತಿ ಅಪರೂಪವಾದದ್ದು. ಕೋಟಿ ಸೂರ್ಯಗ್ರಹಗಳಿಗೆ ಸಮಾನವಾದದ್ದಂತೆ. ಸೂರ್ಯಗ್ರಹಣಗಳು ಪರಮ ಪುಣ್ಯಕರವಾಗಿದೆಯಂತೆ. ನಿರ್ಣಯ ಸಂಧಿಯಲ್ಲೂ ಇದನ್ನು ಹೇಳಿದ್ದಾರೆ, ಮಹಾಭಾರತದಲ್ಲೂ ಹೇಳಿದ್ದಾರೆ. ಅದರಿಂದ ತುಳಸಿ ಮೃತ್ತಿಕೆಯನ್ನು ಇಟ್ಟುಕೊಂಡಿರಬೇಕು. ಸ್ನಾನಗೃಹದಲ್ಲಿ ತುಳಸಿ ವೃಕ್ಷದ ಬುಡದಲ್ಲಿರುವ ಮೃತ್ತಿಕೆ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಅಂತಹ ಮನೆಯಲ್ಲಿ ಯಮಕಿಂಕರರು ಪ್ರವೇಶ ಮಾಡೋದಿಲ್ಲ. ಮನೆಯಲ್ಲಿ ಏನಿದ್ದರೂ ನೀವೆಷ್ಟೇ ಸಾಮಾನು ಇಟ್ಕೊಳ್ರಿ, ಇವು ಮೂರು ವಸ್ತುಗಳಿರಬೇಕು ಅಂತ ಹೇಳ್ತಾ ಇದ್ದಾರೆ. ಧಾತ್ರಿ ಫಲ, ತುಳಸಿ ಮತ್ತು ಗೋಪಿಚಂದನ. ಧಾತ್ರಿ ಫಲಂ ಚ ತುಳಸಿ ಮೃತ್ತಿಕಾ ದ್ವಾರಕೋದ್ಭವ ಸಫಲಂ ಜೀವಿತಂ ತಸ್ಯ ತೃತಯಂ ತಸ್ಯ ವೇಷ್ಮನಿ. ಸ್ಕಂದಪುರ ಹೇಳಿದ ಇರಬೇಕು ಅಂತ. ತುಳಸಿ ಮೃತ್ತಿಕಾ ಇದ್ದರೆ ಯಮಕಿಂಕರೂ ಅವನ ಕಡೆ ಕ್ರೂರ ದೃಷ್ಟಿಯಿಂದ ನೋಡೋದಿಲ್ಲ ಅಂತ. ಯಮ ಆಗಲಿ ಯಮನ ಕಿಂಕರ ಆಗಲಿ ತುಳಸಿ ಮೃತ್ತಿಕಾ ಯಾರ ತಲೆಯಲ್ಲಿದೆ ಹಣೆಯಲ್ಲಿದೆ, ಪ್ರಾತಃಕಾಲದಲ್ಲಿ ಸ್ನಾನ ಮಾಡೋಕ್ಕಿಂತ ಪೂರ್ವದಲ್ಲಿ ತುಳಸಿ ಮೃತ್ತಿಕೆಯನ್ನು ಹಣೆ ಮೇಲೆ ಧರಿಸಿ ಇದನ್ನು ನಿಯಮವಾಗಿ ಪಾಲಿಸುವವರ ಮನೆಯಲ್ಲಿ ಕಲಿಯೂ ಪ್ರವೇಶ ಮಾಡೋದಿಲ್ಲಂತೆ. ಇದು ನೋಡಿರಿ ಎಷ್ಟು ಮಹಿಮೆ ಇದೆ. ತುಳಸಿ ಮೃತ್ತಿಕಾ ಲಿಪ್ತಂ ಲಲಾಟಂ ಯಸ್ಯ ದೃಶ್ಯತೆ ಕುಲಂ ಸ್ಪೃಶತಿ ನೋ ತಸ್ಯ ಕಲೇರ್ ಹೇಳ್ತಾ ಇದ್ರು. ಕಲೇರ್ ಮುನಿವರ ಉತ್ತಮ ಕಲಿಯುವ ದೃಷ್ಟಿನೂ ಹಾಕೋದಿಲ್ಲ, ಬರೋದಂತೂ ಇಲ್ಲ ಇಲ್ಲ. ಆದ್ದರಿಂದ ತುಳಸಿಕಾ ಜಲವನ್ನು ಮೃತ್ತಿಕಾ ತುಳಸಿ ಮೃತ್ತಿಕಾ ಜಲವನ್ನು ಪ್ರೋಕ್ಷೆ ಮಾಡಿಕೊಳ್ಳುವುದು ನಮ್ಮಲ್ಲಿ ರೂಢಿ ಇದೆ. ತುಳಸಿ ಕಾನನಂ ಯತ್ರ ಯತ್ರ ಪದ್ಮವನಾನಿಕ ವಸಂತಿ ವೈಷ್ಣವ ಯತ್ರ ತತ್ರ ಸಂಹಿತೋ ಹರಿ. ಇಲ್ಲಿ ಹೇಳ್ತಾರೆ ಎಲ್ಲೆಲ್ಲಿ ತುಳಸಿ ವೃಕ್ಷದ ವನ ಇದೆಯೋ, ಎಲ್ಲಿ ಪದ್ಮವನ ಇದೆಯೋ, ಎಲ್ಲಿ ವೈಷ್ಣವರು ವಾಸ ಮಾಡ್ತಾ ಇದ್ದಾರೆಯೋ, ಅಲ್ಲಿ ಪಾಪ ಪರಿಹಾರಕನಾಗಿರುವಂತಹ ಪರಮಾತ್ಮ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ವೃಕ್ಷ ಇರಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. ತುಳಸಿ ಗಿಡ ಇದರಲ್ಲಿ ಪುಷ್ಕರಾಧ್ಯಾನಿ ತೀರ್ಥಾನಿ ಗಂಗಾಧ್ಯಾ ಸರಿತಸ್ತಥಾ ವಾಸುದೇವಾ ದೇವೋ ದೇವ ವಸಂತಿ ತುಳಸಿ ವನೆ. ತುಳಸಿ ದಲೆ ಅಂತಲೂ ಇದೆ, ವನೆ ಅಂತಲೂ ಇದೆ. ಪುಷ್ಕರಾದಿ ಮೊದಲಾದ ತೀರ್ಥಗಳು, ಗಂಗಾ ನದಿಗಳು, ಪರಮಾತ್ಮ ವಾಸುದೇವಾದಿ ಪರಮಾತ್ಮ ರೂಪ ಅನಂತ ರೂಪದಿಂದ ತುಳಸಿ ವನದಲ್ಲಿ ತುಳಸಿ ದಲದಲ್ಲಿ ಯಾವಾಗಲೂ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮನೆಯಲ್ಲಿ ತುಳಸಿ ಗಿಡವನ್ನು ಬೆಳೆಸಿ ಬೆಳೆಸಿ ಅದಕ್ಕೆ ಸರಿಯಾದ ಪೂಜೆಯನ್ನು ಮಾಡಿರಿ, ಆಮೇಲೆ ದೇವರ ಪೂಜೆಗೆ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ತುಳಸಿ ಕಾನನಂ ಚೈವ ಗೃಹೇ ಯಸ್ಯಾವತಿಷ್ಠತೆ ತದ್ಗೃಹಂ ತೀರ್ಥಭೂತಂ ಹಿ ನಾಯಾಂತಿ ಕೆಮಕಿಂಕರ. ತುಳಸಿ ವನ ಯಾರ ಮನೆಯಲ್ಲಿ ಇರ್ತೀವೋ ಆ ಮನೆ ತೀರ್ಥಕ್ಕೆ ಸಮಾನವಾಗಿದೆಯಂತೆ. ಅಂತಹ ಮನೆಗೆ ಯಮಕಿಂಕರರು ಪೀಡಿಸಲು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತುಳಸಿ ದ್ರುಮರೂಪಸ್ತು ಭಗವಾನ್ ಪುರುಷೋತ್ತಮ ಸರ್ವಲೋಕ ಪರಿತ್ರಾತ ವಿಶ್ವಾತ್ಮ ವಿಶ್ವಪಾಲಕ. ಸಮಸ್ತ ವಿಶ್ವಕ್ಕೆ ಸ್ವಾಮಿಯಾಗಿದ್ದಾನೆ ನಮ್ಮ ಪರಮಾತ್ಮ. ಸಮಸ್ತ ವಿಶ್ವವನ್ನು ಪಾಲಿಸುವವನು ಅವನೇ. ಅಂತಹ ಪುರುಷೋತ್ತಮನಾಗಿರುವಂತಹ ಪರಮಾತ್ಮ ತುಳಸಿ ವೃಕ್ಷದ ರೂಪದಲ್ಲಿ, ಆ ತುಳಸಿ ವೃಕ್ಷದಲ್ಲಿ ಒಂದು ರೂಪದಿಂದ ಇರ್ತಾನಂತೆ. ಆ ತುಳಸಿ ವೃಕ್ಷದಲ್ಲಿಯೇ ಸೇವಿತನಾಗಿಯೇ ಪರಮಾತ್ಮ ಸರ್ವಲೋಕವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಪುರುಷರು, ಸ್ತ್ರೀಯರು, ವೃದ್ಧರು, ಬಾಲಕರು, ಬಾಲಕಿಯರು ಎಲ್ಲರೂ ತುಳಸಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ನರ್ಮದಾ ನದಿಯ ದರ್ಶನದಿಂದ ಬರುವಂತಹ ಪುಣ್ಯ, ಗಂಗಾ ಸ್ನಾನದಿಂದ ಪ್ರಾಪ್ತವಾಗುವಂತಹ ಪುಣ್ಯ ಮತ್ತು ತುಳಸಿ ವನದ ಸಂಸರ್ಗದಿಂದ ಲಭ್ಯವಾಗುವಂತಹ ಪುಣ್ಯ ಇವೆಲ್ಲವೂ ಸಮ ಅಂತ ಹೇಳ್ತಾ ಇದ್ದಾರೆ. ದರ್ಶನಂ ನರ್ಮದಾಯಾಸ್ತು ಗಂಗಾ ಸ್ನಾನಂ ತಥೈವ ಚ ತುಳಸೇವನ ಸಂಸರ್ಗ ಸಮಮೇತತ್ ತ್ರಯಂ ಸ್ಮೃತಂ. ನರ್ಮದಾ ನದಿಯ ದರ್ಶನದಿಂದ ಬರುವ ಪುಣ್ಯ, ಗಂಗಾ ನದಿಯ ಸ್ನಾನದಿಂದ ಬರುವಂತಹ ಪುಣ್ಯ ಮತ್ತು ತುಳಸಿ ವನದ ಸಂಸರ್ಗದಿಂದ ಲಭ್ಯವಾಗುವಂಥ ಪುಣ್ಯ ಇವೆಲ್ಲವೂ ಸಮಾನವಾಗಿದೆ ಅಂತ ಹೇಳ್ತಾರೆ. ತುಳಸಿಗೆ ಅಷ್ಟು ಮಹಿಮೆ ಇದೆ. ಅಲ್ಲಿ ಹೇಳ್ತಾರೆ ತುಳಸಿ ರೋಪಣಂ. ನಾರದರು ಕೇಳ್ತಾರೆ, ನಾರದ ಉವಾಚ, ತುಳಸಿಯ ರೋಪಣಕ್ಕೆ ಯಾವುದಾದರೂ ವಿಧಾನವಿದ್ದರೆ ಆ ವಿಧಾನವನ್ನು ನನಗೆ ತಿಳಿಸ್ಬೇಕು ಮಹಾದೇವ ಅಂತ ಕೇಳ್ತಾ ಇದ್ದಾರೆ ರುದ್ರದೇವರು. ನನ್ನಲ್ಲಿ ನಿಮಗೆ ವಿಶಿಷ್ಟವಾದ ಅನುಗ್ರಹ ಇದೆ, ಆದ್ದರಿಂದ ಆ ವಿಧಿ ವಿಧಾನಗಳನ್ನು ನನಗೆ ತಿಳಿಸ್ಬೇಕಂತ ನಾರದರು ರುದ್ರದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ರೋಪ್ಯತೆ ಏನ ವಿಧಿನ ತುಳಸಿ ಪೂಜ್ಯತೆ ಸದಾ ತಮಾಚಕ್ಷ ಮಹಾದೇವ ಮದನುಗ್ರಹ ಕಾರಣಾತ್. ಅವಾಗ ಹೇಳ್ತಾ ಇದ್ದಾರೆ ಶುಭೇ ಪಕ್ಷೇ ಶುಭೇ ವಾರೆ ಶುಭೇ ವೃಕ್ಷೇ ಶುಭೋದಯೇ. ಮಹಾದೇವರು ಹೇಳ್ತಾ ಇರೋದು ಕೇಶವಾರ್ಥೆ ಶುಭಾಂಶೇ ಚ ರೋಪಯೋ ತುಳಸಿ ಮುನೆ ಹೇಳ್ತಾರೆ. ನಾರದರಿಗೆ ಹೇಳ್ತಾ ಇದ್ದಾರೆ ರುದ್ರದೇವರು, ಕಂಡ ದಿನಗಳಲ್ಲಿ ತುಳಸಿಯ ರೋಪಣವನ್ನು ಮಾಡಬಾರದು, ಅದಕ್ಕೆ ಪಂಚಾಂಗ ಶುದ್ಧಿ ಅವಶ್ಯಕವಾಗಿದೆ. ಶುಭ ಪಕ್ಷದಲ್ಲಿ, ಶುಭ ವಾರದಲ್ಲಿ, ಶುಭ ನಕ್ಷದಲ್ಲಿ, ಶುಭೋದಯದಲ್ಲಿಯೇ ತುಳಸಿಯ ರೋಪಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ತುಳಸಿಯ ರೋಪಣಕ್ಕೆ ಅಂಶವೂ ಶುಭವಾಗಿರಬೇಕು. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ದೇವರ ಪೂಜೆಗಾಗಿ ತುಳಸಿಯ ಗಿಡವನ್ನು ಮನೆಯ ಅಂಗಳದಲ್ಲಿ, ಉಪವನದಲ್ಲಿ ಅಥವಾ ಪರಿಶುದ್ಧವಾದ ಪ್ರದೇಶದಲ್ಲಿ ಬೆಳೆಸಬೇಕು ಅಂತ ಹೇಳ್ತಾರೆ. ಒಟ್ಟಾರೆ ಏನು ಹೇಳಬೇಕಾಗಿದೆ ಅಂದರೆ ತುಳಸಿಯನ್ನು ಅರ್ಚಿಸಲು ಅನುಕೂಲಕರವಾಗಿರುವಂತಹ ಪ್ರದೇಶದಲ್ಲಿ ಬೆಳೆಸಬೇಕು. ಮೂಲದಲ್ಲಿ ವೇದಿಕೆಯನ್ನು ಮಾಡಬೇಕು. ನೀರನ್ನು ಗಿಡಕ್ಕೆ ನೀರು ಹಾಕಿದರೆ ನೀರು ತುಂಬಲಿಕ್ಕೆ ಕಟ್ಟೆಯನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಮತ್ತೆ ಹೇಳ್ತಾ ಇದ್ದಾರೆ, ವಿಹಿತವಾದ ವೃಕ್ಷಗಳನ್ನು ಬೆಳೆಸುವುದು ಅತಿ ಪುಣ್ಯಪ್ರದವಾದ ಕಾರ್ಯ ಅಂಥೇಳಿ ಪುರಾಣಗಳು ತಿಳಿಸ್ತಾ ಇವೆ. ದಶಪುತ್ರ ಸಮೋ ವೃಕ್ಷ, 10 ಮಕ್ಕಳಿಗೆ ಸಮವಾದದ್ದು ಒಂದು ವೃಕ್ಷ ಅಂತ ಹೇಳ್ತಾರೆ ತುಳಸಿ ವೃಕ್ಷ. ಆದ್ದರಿಂದ ಈ ತುಳಸಿ ಗಿಡೆಯನ್ನು ಬೆಳೆಸುವಾಗ ಅದರಲ್ಲಿ ಎಲ್ಲ ಗಿಡಕ್ಕಿಂತ ಎಲ್ಲ ವೃಕ್ಷಗಳಿಗಿಂತ ಅಧಿಕ ತುಳಸಿಯನ್ನು ಬೆಳೆಸುವುದು ಅತಿ ವಿಶಿಷ್ಟವಾದ ಪುಣ್ಯದ ಕಾರ್ಯ ಅಂತ ಹೇಳ್ತಾರೆ. ಹೀಗೆ ತುಳಸಿ ಗಿಡವನ್ನು ಶ್ರದ್ಧೆಯಿಂದ, ಉದ್ದೇಶಪೂರ್ವಕವಾಗಿ, ಪ್ರಯತ್ನಪೂರ್ವಕವಾಗಿ ತುಳಸಿಯನ್ನು ಮನೆಯಲ್ಲಿ ಬೆಳೆಸ್ರಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಪ್ರಾಪ್ತವಾಗುವ ಪುಣ್ಯವನ್ನು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ರೋಪಿತ ತುಳಸಿ ಯಾವತ್ ಕುರುತೆ ಮೂಲ ವಿಸ್ತೃತಿಂ ತಾವದ್ ಯುಗ ಸಹಸ್ರಾಣಿ ತನೋತೆ ಸುಕೃತಂ ಹರೇ ಹರಿಹೇ. ರೋಪಿತ ತುಳಸಿ ಯಾವದ್ ವರ್ಧತೆ ತ್ವಸುಧಾತಲೆ ತಾವತ್ ಕಲ್ಪಸಹಸ್ರಾಣಿ ವಿಷ್ಣುಲೋಕೆ ಮಹೀಯತೆ. ತುಳಸಿಯನ್ನು ಬೆಳೆಸಬೇಕು, ಅದು ಅತ್ಯಂತ ಪುಣ್ಯಕರವಾಗಿರುವಂತಹ ಕಾರ್ಯ, ಪುಣ್ಯಪ್ರದವಾಗಿರುವಂತಹ ಕಾರ್ಯ. ರೋಪಿತವಾಗಿರುವಂಥ ಆ ವೃಕ್ಷವು ತನ್ನ ಬೇರನ್ನು ಎಷ್ಟು ವಿಸ್ತಾರ ಅಂದರೆ ಬೆಳೆಯುವಂತಹ ಗಿಡ ಎಷ್ಟು ತನ್ನ ಬೇರನ್ನು ಎಷ್ಟು ವಿಸ್ತಾರಗೊಳಿಸುತ್ತದೆಯೋ ಅವನ ಪುಣ್ಯ ಅಷ್ಟೇ ವಿಸ್ತಾರವಾಗುತ್ತೆ ಅಂತ. ವಿಸ್ತಾರ ಮಾಡುವಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನಂತೆ. ಬೆಳೆಸಿದಂತಹ ತುಳಸಿ ಚೆನ್ನಾಗಿ ಬೆಳೆಯಬೇಕು. ಬೆಳೆದ ತುಳಸಿಯಿಂದ ಪ್ರತಿನಿತ್ಯ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಪರಮಾತ್ಮನ ಅರ್ಚನೆಯಿಂದ ಪರಿಶುದ್ಧನಾಗ್ತಾನೆ ಮನುಷ್ಯ. ಪರಿಶುದ್ಧವಾದ ಮನಸ್ಸಲ್ಲಿ ತತ್ವಗಳು ಸ್ಥಿರವಾಗಿ ನಿಲ್ಲುತ್ತವೆ. ಅಪರೋಕ್ಷ ಜ್ಞಾನವನ್ನು ಪಡೆದು ಮುಕ್ತನಾಗ್ತಾನೆ, ವಿಷ್ಣು ದೋಕಲಿ ಸುಖಿಸುತ್ತಾನೆ ಅಂತ ಹೇಳ್ತಾರೆ. ನೋಡಿ ತುಳಸಿಯ ಮಹಿಮೆಯನ್ನು ಎಷ್ಟು ಹೇಳ್ತಾ ಇದ್ದಾರೆ. ಇದೆಲ್ಲ ಮಹಿಮೆಯನ್ನು ತಿಳಿದುಕೊಂಡು ಆ ತುಳಸಿಯ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಳಿ ಮುಗಿಸ್ತಾ ಇದ್ದೇನೆ. ಒತ್ತಿ ಬಹ ವಿಘ್ನಗಳ ಕಳೆದ ಪಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ
ಒತ್ತಿಗೊಲ್ಲಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.